ನಮಸ್ಕಾರ ಮುಖ್ಯಾಂಶಗಳು ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ದೇಶ ಮಹತ್ವದ ಹೆಜ್ಜೆ ನೂರು ಕೋಟಿ ಲಸಿಕೆ ನೀಡಿಕೆಯತ್ತ ಭಾರತ ಸಿಂದಗಿ ಹಾನಗಲ್ ವಿಧಾನಸಭಾ ಉಪಚುನಾವಣೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖರಿಂದ ಬಿರುಸಿನ ಪ್ರಚಾರ ಉತ್ತರ ಪ್ರದೇಶಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಖುಷಿನಗರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಸಿಬಿಎಸ್ಇ ತರಗತಿಗಳಿಗೆ ಪರೀಕ್ಷಾ ದಿನಾಂಕ ಪ್ರಕಟ ನವೆಂಬರ್ ಮೂವತ್ತರಿಂದ ಹತ್ತು ಡಿಸೆಂಬರ್ ಒಂದರಿಂದ ಹನ್ನೆರಡನೇ ತರಗತಿಗಳಿಗೆ ಪರೀಕ್ಷೆ ಇದುವರೆಗೆ ದೇಶದಲ್ಲಿ ಕೋಟಿ ಕೋವಿಡ್ ಲಸಿಕೆ ನೀಡುವ ಮೂಲಕ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ ಮಹಾಮಾರಿ ಕೋವಿಡ್ ಸಾಂಕ್ರಾಮಿಕವನ್ನು ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತ್ವರಿತಗತಿಯಲ್ಲಿ ಲಸಿಕೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ನೀಡುವ ಪ್ರಕ್ರಿಯೆಯನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ಸುರಕ್ಷಿತವಾದ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹುಮ್ಮಸ್ಸಿನಿಂದ ಲಸಿಕೆ ಹಾಕಿಸಿಕೊಳ್ಳಲು ಆಸಕ್ತಿ ತೋರಿದರು ಇದರ ಪರಿಣಾಮ ದೇಶದಲ್ಲಿ ಇದುವರೆಗೆ ತೊಂಬತ್ತೊಂಬತ್ತು ಕೋಟಿ ಲಸಿಕೆಯನ್ನು ನೀಡಲಾಗಿದ್ದು ನೂರು ಕೋಟಿ ಲಸಿಕೆ ನೀಡಿಕೆಯತ್ತ ದಾಪುಗಾಲು ಇಟ್ಟಿದೆ ಕೋವಿಡ್ ಲಸಿಕೆ ನೀಡಿಕೆ ಪ್ರಕ್ರಿಯೆಯಲ್ಲಿ ಭಾರತ ಸರ್ಕಾರ ಕೈಗೊಂಡ ವ್ಯವಸ್ಥಿತ ಮತ್ತು ಕ್ಷಿಪ್ರ ಕ್ರಮಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಇನ್ನಿತರೆ ಅಂತಾರಾಷ್ಟೀಯ ಸಂಸ್ಥೆಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದು ನಿನ್ನೆ ಒಂದೇ ದಿನ ಎಂಬತ್ತೇಳು ಲಕ್ಷದ ನಲವತ್ತೊಂದು ಸಾವಿರದ ನೂರ ಅರವತ್ತು ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ಕೊರೊನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು ಐವತ್ತೊಂಬತ್ತು ಕೋಟಿ ಮೂವತ್ತೊಂದು ಲಕ್ಷದ ಆರು ಸಾವಿರದ ನೂರ ಎಂಬತ್ತೆಂಟು ಮಂದಿಗೆ ಕೊರೊನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದೇ ದಿನ ಹನ್ನೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಮುನ್ನೂರ ಹದಿನಾಲ್ಕು ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ಸಿಂದಗಿ ಮತ್ತು ಹಾನಗಾಲ್ ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ಮೂವತ್ತರಂದು ಉಪಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಂದ ಚುನಾವಣಾ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಸುಧಾಕರ್ ಹಾನಗಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಬಳಿಕ ಅವರು ಕೋವಿಡ್ ಸಂದರ್ಭದಲ್ಲಿ ಲಸಿಕೆ ವಿರುದ್ಧದ ಅಪಪ್ರಚಾರ ಮಾಡಿದ ಪರಿಣಾಮ ಸೋಂಕು ಹತೋಟಿಗೆ ತರಲು ಸರ್ಕಾರಕ್ಕೆ ವಿಳಂಬವಾಯಿತು ಇದರ ನೈತಿಕ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ಹೊರಬೇಕು ಪ್ರಕೃತಿ ವಿಕೋಪ ಸಾಂಕ್ರಾಮಿಕ ರೋಗಗಳ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡಬೇಕಾದದ್ದು ವಿರೋಧ ಪಕ್ಷದ ಜವಾಬ್ದಾರಿಯಾಗಿರುತ್ತದೆ ಅಲ್ಪಸಂಖ್ಯಾತರಿಗೆ ನೀವೇನು ಮಾಡಿದ್ದೀರಿ ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳನ್ನು ಎಷ್ಟು ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟು ಕೂಡಿಸಿದಿರಿ ಎಲ್ಲವೂ ಕೂಡ ಜನತೆ ನೋಡಿದೆ ಹಾಗಾಗಿ ಯಾವುದಕ್ಕೆಲ್ಲದಕ್ಕೂ ಕೂಡ ಉತ್ತರಗಳಿದೆ ಪ್ರಶ್ನೆ ಮಾಡಿ ಉತ್ತರ ಕೊಡ್ಲಿಕ್ಕೆ ಇದ್ದೀವಿ ಆದರೆ ಉತ್ತರ ಕೇಳುವಂತಹ ಸಮಾಧಾನನ ವೈಚಾರಿಕತೆಯನ್ನು ನೀವು ಬೆಳೆಸ್ಕೊಳ್ಳಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂಧನ ಅಡುಗೆ ಅನಿಲ ಇತ್ಯಾದಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನತೆ ಸಂಕಷ್ಟಕ್ಕೀಡಾಗಿದ್ದಾರೆ ಕಲಿತಲು ಮತ್ತು ರಸಗೊಬ್ಬರ ಸಚಿವರು ರಾಜ್ಯದವರಾದರೂ ಯಾವುದೇ ಪ್ರಯೋಜನವಿಲ್ಲ ಇವುಗಳನ್ನು ಮತದಾರರು ಗಮನಿಸುತ್ತಿದ್ದು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು ನಡ್ಕೊಂಡವ್ರು ಓಡಾಡ್ತೀವಿ ಈಗ ಜನರನ್ನ ನಡೆಸ್ತಾವ್ರಲ್ಲ ಪೆಟ್ರೋಲ್ಗೆ ಡೀಸೆಲ್ಗೆ ಕಾಸಿಲ್ದೆ ಮೋದಿ ಮೋದಿಯವರು ನಲ್ವತ್ತೈದು ರೂಪಾಯಿಗೆ ಪೆಟ್ರೋಲ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಈಗ ತೊಂಬತ್ತು ರೂಪಾಯಿ ಆಗಿದೆಯಲ್ಲ ನೂರು ರೂಪಾಯಿ ಆಗಿದೆಯಲ್ಲ ಅದಕ್ಕೇನು ಹೇಳೋಣ ನಾವು ಹೆಣ್ಮಕ್ಳಿಗೆಲ್ಲ ಫ್ರೀ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರು ಸ್ಟಾರ್ಟಿಂಗೆ ನಾನ್ನೂರು ರೂಪಾಯಿ ಇತ್ತು ಗ್ಯಾಸು ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಒಂದು ನೂರು ರೂಪಾಯಿ ಆಗಿದೆಯಾ ಇದು ಸಾವಿರ ರೂಪಾಯಿ ಆಗಿದೆಯಲ್ಲ ಇದಕ್ಕೆ ಹೇಳೋಣ ಸಿಂದಗಿ ಮತ್ತು ಹಾನಗಲ್ ವಿಧಾನಸಭಾ ಉಪಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖರಿಂದ ಬಿರುಸಿನ ಪ್ರಚಾರ ಮುಂದುವರೆದಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿಗಳ ಪರ ಹಾಗೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ವಿವಿಧ ಪ್ರದೇಶಗಳಲ್ಲಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಕಲಬುರಗಿಯಲ್ಲಿಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಪಕ್ಷ ಸದಾ ದೀನ ದಲಿತರ ಏಳಿಗೆಗೆ ಶ್ರಮಿಸಿದ್ದು ಪಂಜಾಬ್ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಇದಕ್ಕೆ ಸಾಕ್ಷಿ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕಾಂಗ್ರೆಸ್ ಒಂದು ಕುಟುಂಬ ಪಕ್ಷದ ಅಧ್ಯಕ್ಷರಿಗೆ ಸದಸ್ಯರು ಪತ್ರ ಬರೆಯಲು ಮುಕ್ತ ಅವಕಾಶವಿದೆ ಕಾಂಗ್ರೆಸ್ನ ಯಾವುದೇ ಕಾರ್ಯಕರ್ತರು ಸೋನಿಯಾ ಗಾಂಧಿ ಅವರಿಗೆ ಕಾಗದ ಬರೆದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು ಎಂದವರು ತಿಳಿಸಿದರು ಇದೇ ವೇಳೆ ಅವರು ಕೇಂದ್ರ ಸರ್ಕಾರದ ತೈಲ ನೀತಿ ಕುರಿತು ಟೀಕಿಸಿದರು उभय क्षेत्र मतदान नड़िय है। पहली बात तो मैं धन्यवाद करूंगा कि आपने स्वीकार किया कि कांग्रेस सत्ता में आ रही है आज मुद्दा है पेट्रोल की कीमत मुद्दा है डीजल की कीमत मुद्दा है रसोई गैस की कीमत मुद्दा है खाने के तेल की कीमत मुद्दा है लोगों के बजट को जो भाजपा लूट रही है वो मुद्दा है किसान को फसल की कीमत न मिलने की ಅರವತ್ತಾರನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡಕ್ಕಾಗಿ ನಾವು ಅಭಿಯಾನಕ್ಕೆ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ವಿಸುನಿಲ್ ಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಾಗಾಭರಣ ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಶೇಖರ್ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಸಚಿವ ಕನ್ನಡ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದರು ಮೂವತ್ತರವರೆಗೆ ಅಭಿಯಾನ ನಡೆಯಲಿದ್ದು ಪ್ರತ್ಯೇಕ ಲಾಂಛನವನ್ನು ರೂಪಿಸಲಾಗಿದೆ ರಾಜ್ಯೋತ್ಸವವನ್ನು ಕರ್ನಾಟಕ ಸಂಸ್ಕೃತಿ ಉತ್ಸವದ ಹೆಸರಿನಲ್ಲಿ ಇದೇ ಇಪ್ಪತ್ತೊಂಬತ್ತರಿಂದ ಮೂರು ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ನೇತೃತ್ವದಲ್ಲಿ ಒಂದು ವಾರದ ಕಾಲದ ಒಂದು ವಿಶೇಷವಾದಂತಹ ಅಭಿಯಾನವನ್ನ ರಾಜ್ಯೋತ್ಸವದ ನಿಮಿತ್ತವಾಗಿ ನಾವು ಮಾಡ್ತಾ ಇದ್ದೇವೆ ಕನ್ನಡ ರಾಜ್ಯೋತ್ಸವವನ್ನು ವರ್ಷ ಅತ್ಯಂತ ಸಂಭ್ರಮದಿಂದಲೇ ನಾವು ಮಾಡಿದ್ವಿ ಆದರೆ ಒಂದು ದಿನದ ದಿನಕ್ಕೆ ಇದು ಈ ಸಂಭ್ರಮ ಉತ್ಸಾಹ ಆಗಬಾರ್ದು ಅನ್ನೋ ಕಾರಣಕ್ಕೆ ಕನ್ನಡಕ್ಕಾಗಿ ನಾವು ಕನ್ನಡ ರಾಜ್ಯೋತ್ಸವ ಅಭಿಯಾನ ಅನ್ನುವಂಥ ಶೀರ್ಷಿಕೆಯನ್ನು ಇಟ್ಟುಕೊಂಡು ಮಾತಾಡ್ ಮಾತಾಡ್ ಕನ್ನಡ ಅನ್ನುವಂತಹ ವಿನಂತಿಯನ್ನು ಇಡೀ ರಾಜ್ಯದ ಜನರಿಗೆ ಮೂಲೆ ಮೂಲೆಗಳಲ್ಲಿ ಇರುವಂಥ ಜನರ ನಡುವೆ ನಾವು ವಿನಂತಿಯನ್ನು ಮಾಡ್ತಾ ಆರು ರೀತಿಯಾದಂಥ ಅಭಿಯಾನವನ್ನು ಈ ಒಂದು ವಾರಗಳ ಕಾಲದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನ ತನಕ ಕನ್ನಡಕ್ಕಾಗಿ ನಾವು ಮಾತಾಡ್ ಮಾತಾಡ್ ಕನ್ನಡ ಅಭಿಯಾನ ರಾಜ್ಯಾದ್ಯಂತ ಒಂದು ವಾರಗಳ ಕಾಲ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನ ತನಕ ನಡೆಯುತ್ತೆ ಜಾಗತೀಕರಣದ ಪ್ರಭಾವ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಮೇ ನಮ್ಮ ರಾಜ್ಯದಲ್ಲೂ ಕೂಡ ಇದರ ಪರಿಣಾಮ ಇದರ ಪ್ರಭಾವ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಕನ್ನಡದ ಭಾಷೆಯನ್ನು ಕನ್ನಡದ ಸಂಸ್ಕೃತಿಯನ್ನು ಎಲ್ಲ ವ್ಯಕ್ತಿಗಳ ನಡುವೆ ಮತ್ತು ಎಲ್ಲ ಮನೆಗಳಿಗೆ ತಲುಪಿಸಬೇಕು ಅನ್ನುವಂಥದ್ದು ಈ ಅಭಿಯಾನದ ಆಶಯ ಇರುವಂಥದ್ದು ನಮ್ಮಲ್ಲಿರುವಂಥ ರಂಗಾಯಣಗಳು ಮತ್ತು ವೃತ್ತಿರಂಗಭೂಮಿಯನ್ನು ಬಳಸಿಕೊಂಡು ನಾಡಿನಾದ್ಯಂತ ನೂರಾರು ಕಡೆಗಳಲ್ಲಿ ನಾಟಕ ಸಂಗೀತ ನೃತ್ಯವನ್ನು ಆಯೋಜನೆ ಮಾಡುವಂಥ ದೊಡ್ಡ ಕಾರ್ಯಕ್ರಮಗಳು ಒಂದು ವಾರಗಳ ಕಾಲ ನಡೆಯುತ್ತೆ ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಇದಕ್ಕೆ ಚಾಲನೆಯನ್ನು ಕೊಡ್ತೇವೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳ ಆವರಣಗಳಲ್ಲಿ ವಿವಿಧ ಉದ್ಯಮಗಳ ಆವರಣದಲ್ಲಿ ಕಾರ್ಖಾನೆಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಅಪೇಕ್ಷಿಸ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಮ್ಮ ತಂಡವನ್ನು ಕಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಮಾಡಬೇಕು ಅನ್ನೋಂಥ ಯೋಚನೆಯನ್ನು ಮಾಡಿದ್ದೇವೆ ವಿಶ್ವವಿದ್ಯಾಲಯಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ದೊಡ್ಡ ಪ್ರಮಾಣದಲ್ಲಿ ನಾಟಕಗಳನ್ನು ಸಂಗೀತವನ್ನು ನೃತ್ಯವನ್ನು ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷದ ಕಾರ್ಯಕ್ರಮಗಳನ್ನು ಎಲ್ಲ ಕಡೆಗಳಲ್ಲಿ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿರುವಂಥ ಅಭಿಯಾನದಲ್ಲಿರುವಂಥ ಸಂಗತಿಗಳು ನಾವೀಗಾಗಲೇ ಹಿರಿಯ ಸಾಹಿತಿಗಳನ್ನು ಹಿರಿಯ ಚಲನಚಿತ್ರ ನಟರನ್ನು ಹಿರಿಯ ಸಾಧಿಕರನ್ನ ಎಲ್ಲರನ್ನೂ ಕೂಡ ವಿನಂತಿ ಮಾಡಿದ್ದೇವೆ ಈ ಅಭಿಯಾನದಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಅಂಚೆ ಚೀಟಿಯ ಬಿಡುಗಡೆಯೂ ಕೂಡ ನಡೆಯುತ್ತೆ ಸಾಹಿತಿಗಳ ಧ್ವನಿ ಮುದ್ರಿಕೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡೋರಿದ್ದೇವೆ ಒಟ್ಟಾರೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಪ್ರಥಮಾವಧಿಯ ಪರೀಕ್ಷೆಗಳ ದಿನಾಂಕ ಪ್ರಕಟಿಸಿದೆ ಹತ್ತನೇ ತರಗತಿಯ ಪ್ರಥಮಾವಧಿಯ ಪರೀಕ್ಷೆ ನವೆಂಬರ್ ಮೂವತ್ತರಿಂದ ಹಾಗೂ ಹನ್ನೆರಡನೇ ತರಗತಿಯ ಪರೀಕ್ಷೆಗಳು ಡಿಸೆಂಬರ್ ಒಂದರಿಂದ ನಿಗದಿಯಾಗಿವೆ ಚಳಿಗಾಲದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತರ ಬದಲಿಗೆ ಹನ್ನೊಂದು ಮೂವತ್ತಕ್ಕೆ ಪರೀಕ್ಷೆಗಳು ನಡೆಯಲಿವೆ ಸಿಬಿಎಸ್ಇ ಕಳೆದ ವರ್ಷದವರೆಗೆ ಅನುಸರಿಸಿದ ಒಂದು ವಾರ್ಷಿಕ ಪರೀಕ್ಷಾ ಮಾದರಿಯ ಬದಲಿಗೆ ಇನ್ನು ಮುಂದೆ ಎರಡು ಬೋರ್ಡ್ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಿದೆ ಪ್ರೌಢ ಮತ್ತು ಹಿರಿಯ ಮಾಧ್ಯಮಿಕ ವಿದ್ಯಾರ್ಥಿಗಳಿಗೆ ಎರಡನೇ ಅವಧಿಯ ಪರೀಕ್ಷೆಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಮಾರ್ಚ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉತ್ತರ ಪ್ರದೇಶದ ಕುಶಿನಗರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಇದು ಉತ್ತರ ಪ್ರದೇಶದ ಮೂರನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವಾಗಿದೆ ಕುಶಿನಗರ ಗೌತಮ ಬುದ್ಧ ಮಹಾಪರಿನಿರ್ವಾಣ ಪಡೆದ ಸ್ಥಳವಾಗಿದೆ ಈ ವಿಮಾನ ನಿಲ್ದಾಣ ಈ ಭಾಗದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಕುಶಿನಗರದ ಬೌದ್ಧ ಸನ್ಯಾಸಿಗಳು ಈ ವಿಮಾನ ನಿಲ್ದಾಣ ಆರಂಭಗೊಳ್ಳುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಮಹಾಪರಿನಿರ್ವಾಣ ದೇಗುಲದ ಅಭಿದಮ್ಮ ದಿನದ ಅಂಗವಾಗಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ ನಂತರ ಕುಶಿನಗರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸುವ ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತಾರಾಷ್ಟ್ರೀಯ ವಿಮಾನ ಸಂಪರ್ಕದಿಂದ ಕುಶಿನಗರವನ್ನು ಜಗತ್ತಿನಾದ್ಯಂತ ಬೌದ್ಧ ಯಾತ್ರಾರ್ಥಿಗಳನ್ನು ಸುಲಭವಾಗಿ ತಲುಪಲು ಅನುಕೂಲವಾಗಲಿದೆ ಜೊತೆಗೆ ಈ ಭಾಗದ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಿದಂತಾಗಿದೆ ಕೇರಳ ರಾಜ್ಯಾದ್ಯಂತ ಸುರಿಯುತ್ತಿರುವ ವರ್ಷಧಾರೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಭೂಕುಸಿತ ಹಾಗೂ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ ಇಪ್ಪತ್ತೇಳಕ್ಕೆ ಏರಿದೆ ಕೊಟ್ಟಾಯಂ ಇಡುಕಿ ಮತ್ತು ಪಟ್ಟಣಂ ತಿಟ್ಟ ಜಿಲ್ಲೆಗಳಲ್ಲಿ ಭೂಕುಸಿತ ಸಂಭವಿಸಿದ್ದು ರಕ್ಷಣಾ ಮತ್ತು ಪರಿಹಾರ ಸಮರೋಪಾದಿಯಲ್ಲಿ ಸಾಗಿದೆ ಇಡುಕಿ ಜಿಲ್ಲೆಯ ಕೊಕ್ಕಯಾರ್ನಲ್ಲಿ ಭೂಕುಸಿತದಿಂದ ಕಣ್ಮರೆಯಾಗಿರುವ ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಭಾರೀ ಮಳೆಯಿಂದಾಗಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದಿರುವಂತೆ ಸೂಚಿಸಲಾಗಿದೆ ಜಲಾನಯನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಹಲವು ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚುತ್ತಿರುವುದರಿಂದ ಹತ್ತು ಅಣೆಕಟ್ಟುಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಜನವಸತಿ ಪ್ರದೇಶಗಳಲ್ಲಿ ಪ್ರವಾಹ ತಪ್ಪಿಸಲು ನಿನ್ನೆ ಪಟ್ಟಣಂತಿಟ್ಟ ಕಕ್ಕಿ ಅಣೆಕಟ್ಟು ಮತ್ತು ತ್ರಿಶೂರಿನ ಶೋಲಯಾರ್ನ ಕೆಲವು ಗೇಟ್ಗಳನ್ನು ತೆರೆದು ನೀರನ್ನು ಹೊರಬಿಡಲಾಗಿದೆ ಇಡುಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಎರಡು ಸಾವಿರದ ಮುನ್ನೂರ ತೊಂಬತ್ತೇಳು ಪಾಯಿಂಟ್ ಮೂರು ನಾಲ್ಕು ಅಡಿಗಳಿಗೆ ಏರಿಕೆಯಾಗಿದ್ದು ಇಂದು ಎರಡು ಅಣೆಕಟ್ಟುಗಳನ್ನು ತೆರೆಯಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಈ ಮಧ್ಯೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಇಡುಕಿ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ ಹಾಗೆಯೇ ಪ್ರವಾಹ ಎದುರಾಗುವ ಪ್ರದೇಶಗಳಲ್ಲಿನ ಜನರ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಪಂಪಾ ನದಿ ಅಪಾಯಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಶಬರಿಮಲೆ ದೇವಸ್ಥಾನದ ತೀರ್ಥಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ ಪ್ರದೇಶ ಒಡಿಶಾ ಜಾರ್ಖಂಡ್ ಛತ್ತೀಸ್ಗಢ ಉತ್ತರ ಪ್ರದೇಶ ಸೇರಿದಂತೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಧಾರಾಕಾರ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ತೆರಳುವ ರಥೋತ್ಸವಕ್ಕೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಇಂದು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ತ್ರಿಷಿಕಾ ಕುಮಾರಿ ಸಿಂಗ್ ಹಾಗೂ ಅಪಾರ ಭಕ್ತ ವೃಂದ ಭಾಗಿಯಾಯಿತು ನಮ್ಮ ದಸರಾ ಬಳಿಕ ಸುದ್ದಿಗಾರರೊಂದಿಗೆ ಯದುವೀರ್ ಒಡೆಯರ್ ಎಲ್ಲರೂ ಕೋವಿಡ್ ನಿಯಮ ಪಾಲನೆ ಮಾಡುವ ಮಾಡುವ ಮೂಲಕ ಸೋಂಕು ನಿಯಂತ್ರಣಕ್ಕೆ ಶ್ರಮಿಸೋಣ ಚಾಮುಂಡಿ ತಾಯಿ ರಾಜ್ಯ ಮತ್ತು ದೇಶವನ್ನು ಕೋವಿಡ್ ಸೋಂಕಿನಿಂದ ಮುಕ್ತಗೊಳಿಸಲಿ ಎಂದು ಆಶಿಸಿದರು ಮುಕ್ತವಾಗಿ ಇಲ್ಲಿ ಆಚರಿಸಲಾಗಿದೆ ಪೂರೈಸಲಾಗಿದೆ ಬಹಳ ಸಂತೋಷ ಯಾವಾಗಲೂ ಪ್ರತಿ ವರ್ಷನೂ ನಮ್ಮ ಪ್ರಾರ್ಥನೆ ನಮ್ಮ ನಾಡಿನ ಸಮಸ್ತ ಜನತೆಗೆ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ದಯಪಾಲಿಸಲಿ ಜನರ ಹಿತರಕ್ಷಣೆಗಾಗಿ ಮಳೆ ಒಳ್ಳೆ ಬರಲಿ ರೈತರ ಅಭಿವೃದ್ಧಿ ಆಗಲಿ ಸಮೃದ್ಧಿ ಆಗ್ಲಿ ಅದು ಬಹಳ ಮುಖ್ಯವಾದ ಅದು ಪ್ರಾರ್ಥನೆ ಪ್ರತಿ ವರ್ಷ ಅದನ್ನು ದಸರಾ ಸಾಂಪ್ರದಾಯಿಕವಾಗಿ ಪ್ರಧಾನ ಅರ್ಚಕ ಶಶೇಖರ್ ದೀಕ್ಷಿತ್ ಕೋವಿಡ್ ಕಾರಣದಿಂದ ಈ ಬಾರಿ ಸರಳ ದಸರಾ ಆಚರಿಸಲಾಗಿದೆ ಸರ್ಕಾರದ ಸೂಚನೆಯನ್ನು ಎಲ್ಲಾ ಕಡೆ ಪಾಲಿಸಲಾಗುತ್ತಿದೆ ಎಂದರು ಸಿಂಹವಾಹಿನಿ ಅಲಂಕಾರ ಆಗಿರ್ತಕ್ಕಂಥದ್ದು ಈಗ ತಾನೇ ಯಾತ್ರದಾನ ಮಂಪೋತ್ಸವ ಆಗಿರ್ತಕ್ಕಂಥದ್ದಾವೆಲ್ಲ ನೋಡಿದ್ರಿ ಅದಾದ್ಮೇಲೆ ನಂತರ ದೇವರ ಪರಿಕ್ರಮವಾಗಿ ಒಂದು ಉತ್ಸವ ಮಾಡಿದೀವಿ ಅದಾದ ನಂತರ ರಥೋತ್ಸವಕ್ಕೆ ರಾಜವಂಶತ್ರು ಚಾಲನೆ ಕೊಟ್ಟಿದ್ದಾರೆ ಸರಳ ವಿಚಾರಣೆ ಎಲ್ಲ ದೇವಸ್ಥಾನದಲ್ಲೆಲ್ಲ ಆಚರಣೆ ಮಾಡಿದ್ವಿ ಕೋವಿಡ್ ಅಂದ್ರೆ ಒಂದು ಸರ್ಕಾರಿ ಸುತ್ತೋಲೆಗಳು ಯಾವ್ಯಾವ ರೀತಿ ಬರುತ್ತೋ ಆ ರೀತಿ ಪಾಲನೆ ಮಾಡಿಕೊಂಡು ಮಂಟಪೋತ್ಸವನ ಅಲ್ಲೇ ಮಾಡಿಕೊಂಡು ಮಾಡಿದಿವಿ ನಾವು ಚಿಕ್ಕ ರಥ ಮಾಡಿದೀವಿ ಅಷ್ಟೇ ರಥ ಎಲ್ಲ ಒಂದೇ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ ಸಂಪ್ರದಾಯವಾಗಿ ಉತ್ಸವ ನಡೆಯೋದು ನಮ್ಮ ಮುಖ್ಯ ಅಷ್ಟೇ ನಾಡದೇವತೆಗೆ ಉತ್ಸವ ನಡೀಬೇಕು ಅಂತ ಹೇಳಿದ್ರೆ ಸಂಪ್ರದಾಯ ಬದ್ಧವಾಗಿ ಉತ್ಸವ ಮಾಡ್ಕೊಂಡ್ಬರಿದಿವಿ ನಾವು ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿಮೂರು ಸಾವಿರದ ಐವತ್ತೆಂಟು ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಮೂರು ಕೋಟಿ ನಲವತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ಮೂರು ಪ್ರಕರಣಗಳಿವೆ ನಿನ್ನೆ ಒಂದೇ ದಿನ ಹತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ ಮೂರು ಕೋಟಿ ಮೂವತ್ತ್ ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಒಂದಕ್ಕೆ ಹೆಚ್ಚಳವಾಗಿದೆ ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಒಂದು ನಾಲ್ಕರಷ್ಟಿದೆ ಒಟ್ಟು ಒಂದು ಲಕ್ಷದ ಎಂಬತ್ಮೂರು ಸಾವಿರದ ನೂರ ಹದಿನೆಂಟು ಸಕ್ರಿಯ ಪ್ರಕರಣಗಳಿವೆ ಈ ಪ್ರಮಾಣ ಶೇಕಡಾ ಪಾಯಿಂಟ್ ಐದು ನಾಲ್ಕರಷ್ಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಅರವತ್ನಾಲ್ಕು ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ನಾನೂರ ಐವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಈ ಪ್ರಮಾಣ ಒಂದು ಪಾಯಿಂಟ್ ಮೂರು ಮೂರರಷ್ಟಿದೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಇಪ್ಪತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸೇವಾ ಹಿ ಸಂಘಟನಾ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಚಾಲನೆ ನೀಡಿದರು ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರಚುರಪಡಿಸುವ ನಿಟ್ಟನಲ್ಲಿ ಐದು ಮೋದಿ ವ್ಯಾನ್ಗಳಿಗೆ ಅಮಿತ್ ಶಾ ಹಸಿರು ನಿಶಾನೆ ತೋರಿದರು ಈ ವ್ಯಾನ್ಗಳು ದೆಹಲಿಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಮೋದಿಯವರ ಇಪ್ಪತ್ತು ವರ್ಷಗಳ ಆಡಳಿತದಲ್ಲಿ ನೀಡಲಾದ ಜನಪರ ಕಾರ್ಯಕ್ರಮಗಳ ಬಗ್ಗೆ ತಿಳಿ ಹೇಳಲಿವೆ ಇಪ್ಪತ್ತು ದಿನಗಳ ಕಾರ್ಯಕ್ರಮ ಇದಾಗಿದ್ದು ಸಾರ್ವಜನಿಕರ ಸೇವೆಗಾಗಿ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ತಿಳಿಸಲಾಗುತ್ತದೆ ಗೃಹ ಭಾರತ ಮತ್ತು ಇಸ್ರೇಲ್ ಮುಂದಿನ ತಿಂಗಳು ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆ ಪುನರಾರಂಭಿಸಲು ಪರಸ್ಪರ ಒಪ್ಪಿಕೊಂಡಿವೆ ಇಸ್ರೇಲ್ ವಿದೇಶಾಂಗ ಸಚಿವ ಯಗೀರ್ ಲ್ಯಾಪಿಡ್ ಅವರೊಂದಿಗೆ ಮಾತುಕತೆ ನಡೆಸಿದ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬರುವ ನವೆಂಬರ್ನಲ್ಲಿ ಮಾತುಕತೆ ಆರಂಭವಾಗಲಿದ್ದು ಮುಂದಿನ ವರ್ಷ ಜೂನ್ ವೇಳೆಗೆ ಅಂತ್ಯಗೊಳ್ಳುವ ವಿಶ್ವಾಸವಿದೆ ಎಂದರು ಇದಕ್ಕೂ ಮುನ್ನ ಉಭಯ ನಾಯಕರು ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು ಈ ವೇಳೆ ಕೋವಿಡ್ ಲಸಿಕೆ ಪ್ರಮಾಣೀಕರಣದ ಪರಸ್ಪರ ಗುರುತಿಸುವಿಕೆಗೆ ತಾತ್ವಿಕವಾಗಿ ಸಮ್ಮತಿ ಸೂಚಿಸಿದ್ದಾರೆ ಇಸ್ರೇಲ್ ಅನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೊಸ ಸದಸ್ಯ ಎಂದು ಜೈಶಂಕರ್ ಸ್ವಾಗತಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಕರ್ನಾಟಕದ ಹಲವು ನಗರ ಪಟ್ಟಣಗಳಿಗೆ ಭೇಟಿ ನೀಡಿ ಚಳುವಳಿಯನ್ನು ವಿಸ್ತರಿಸಿದ್ದು ಇತಿಹಾಸ ಗಾಂಧೀಜಿಯವರು ಪ್ರತಿಪಾದಿಸಿದ ಅಸ್ಪೃಶ್ಯತಾ ನಿವಾರಣೆ ಸಮಾನತೆ ಅಹಿಂಸೆ ಮತ್ತು ಪ್ರಗತಿಯ ಸಿದ್ದಾಂತಗಳನ್ನು ಜಾರಿಗೆ ತಂದ ಹಲವರನ್ನು ಅಭಿನಂದಿಸಿದ್ದು ಉಂಟು ಸಂಡೂರಿನ ಘೋರ್ಪಡೆ ರಾಜಮನೆತನದ ನಡೆ ಗಾಂಧೀಜಿಯವರನ್ನು ಆಕರ್ಷಿಸಿದ ಕುರಿತ ವರದಿ ಇಲ್ಲಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಗೋರ್ಫಡೆ ರಾಜಮನೆತನ ಹಲವು ಜನೋಪಯೋಗಿ ಹಾಗೂ ಸಾಮಾಜಿಕ ಸಮಾನತೆಯ ಕಾರ್ಯಗಳನ್ನು ಜಾರಿಗೊಳಿಸಿದ ಕೀರ್ತಿ ಹೊಂದಿದೆ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಹೆಚ್ಚಿದ್ದ ಸಂದರ್ಭದಲ್ಲಿ ಈ ರಾಜಮನೆತನ ತುಳಿತಕ್ಕೊಳಗಾದವರಿಗೆ ಅನೇಕ ಅವಕಾಶಗಳನ್ನು ಕಲ್ಪಿಸಿ ಸಾಮಾಜಿಕ ಸಮಾನತೆಯ ಸಂದೇಶ ಸಾರಿತ್ತು ಹರಿಜನರಿಗೆ ದೇವಾಲಯ ಪ್ರವೇಶಕ್ಕೆ ಮುಕ್ತ ಅವಕಾಶ ಕಲ್ಪಿಸಿ ಸಮ ಸಮಾಜಕ್ಕೆ ಮಾದರಿಯಾಗಿತ್ತು ಇದನ್ನರಿತ ಮಹಾತ್ಮ ಗಾಂಧೀಜಿ ಗೋರ್ಪಡೆ ವಂಶಸ್ಥರ ನಡೆಯನ್ನು ಅಭಿನಂದಿಸಲು ಸಂಡೂರಿಗೆ ಆಗಮಿಸಿದ್ದರು ಎನ್ನುವುದು ಇತಿಹಾಸ ಗಾಂಧೀಜಿಯವರ ಭೇಟಿಯ ನೆನಪಿಗಾಗಿ ಸಂಡೂರಿನಲ್ಲಿ ಮಕ್ಕಳೊಂದಿಗಿನ ಗಾಂಧೀಜಿ ಕಲಾತ್ಮಕ ಪುತ್ಥಳಿ ಸ್ಥಾಪನೆಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಅಕ್ಟೋಬರ್ ಒಂದರಂದು ಗಾಂಧೀಜಿ ಬಳ್ಳಾರಿಗೆ ಆಗಮಿಸಿ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ಧಾರವಾಡಕ್ಕೆ ತೆರಳಿದ್ದರು ಬಳಿಕ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹಣ ಸಂಗ್ರಹಕ್ಕಾಗಿ ಬಂದಿದ್ದ ಗಾಂಧೀಜಿ ಸಂಡೂರು ಸಂಸ್ಥಾನದ ಯಶವಂತರಾವ್ ಹಿಂದೂರಾವ್ ಖೋರ್ಪಡೆ ಅವರು ಹರಿಜನರಿಗೆ ದೇವಾಲಯ ಪ್ರವೇಶ ನೀಡಿದ್ದನ್ನು ಅರಿತು ಗೌರವಿಸಿದ್ದರು ಈ ಕುರಿತಂತೆ ಗಾಂಧೀಜಿ ತಮ್ಮ ಹರಿಜನ ಪತ್ರಿಕೆಯಲ್ಲಿ ದಕ್ಷಿಣ ಭಾರತದ ಒಂದು ಪುಟ್ಟ ರಾಜಮನೆತನ ಹರಿಜನರಿಗೆ ದೇವಾಲಯಗಳಿಗೆ ಮುಕ್ತ ಪ್ರವೇಶ ನೀಡಿರುವುದು ಕಂಡು ಸಂತಸವಾಗಿದೆ ಎಂದು ಬರೆದುಕೊಂಡಿದ್ದಾರೆ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರಾಜಪುರೋಹಿತ ಚಿದಂಬರ್ ಭಟ್ ಗಾಂಧೀಜಿ ಅವರು ಸಂಡೂರಿನ ವಿಠಲ ಮಂದಿರಕ್ಕೆ ಭೇಟಿ ನೀಡಿದ್ದರು ಎಂದು ಸ್ಮರಿಸಿದರು ಅವರು ಬಂದಾಗ ಇಲ್ಲಿ ಅದಕ್ಕೂ ಮೊದಲೇ ಆಸ್ಥಾನದಲ್ಲಿ ಅಂದರೆ ಅವರ ಆಳ್ವಿಕೆಯಲ್ಲಿ ಎಲ್ಲ ಮಂತಸ್ಥರಿಗೂ ಹಾಗೂ ಅಸ್ತುತ್ವರಿಗೂ ಕೂಡ ಅವಕಾಶ ಕಲ್ಪಿಸಿ ಕೊಟ್ಟಿದ್ದರು ಇದನ್ನು ಮಹಾತ್ಮಾಜಿಯವರು ಮನಗಂಡು ಈ ಒಂದು ಅವಕಾಶ ಕಲ್ಪಿಸಿಕೊಂಡು ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದು ಸ್ಥಳೀಯ ಶ್ರೀನಾಥ್ ಗಾಂಧೀಜಿ ಅವರು ಉಳಿದುಕೊಂಡಿದ್ದ ಮನೆ ಈಗ ಶಿಥಿಲವಾಗಿದ್ದು ಅದನ್ನು ಸ್ಮಾರಕವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಅಭಿಪ್ರಾಯಪಟ್ಟರು ಗಾಂಧೀಜಿಯವರು ಸಂಡೂರಿಗೆ ಬಂದಾಗ ಇಲ್ಲಿ ಇದೇ ಒಳಗೆ ಇಳ್ಕೊಂಡಿದ್ರು ಇದು ನಮ್ಮ ಸಂಡೂರು ಸ್ಮಯರ್ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮನೆಯಾಗಿರುವುದರಿಂದ ಇದು ಪ್ರವಾಸಿಗರು ಇಲ್ಲಿ ಬಂದಂಥವರಿಗೆ ಇಲ್ಲಿರ್ತಕ್ಕಂಥ ಯುವ ಪೀಳಿಗೆ ಹೊಸ ಬರ್ತಕ್ಕಂಥ ಹೊಸ ಪೀಳಿಗೆಯವರಿಗೂ ಈ ಮನೆ ಗಾಂಧಿ ಇದ್ದಿದ್ದು ಅಂತ ಒಂದು ಗೊತ್ತಾಗಿರೋದ್ರಿಂದ ಇದು ಸಂಸ್ಥೆಯವರು ಅಭಿವೃದ್ಧಿ ಮುಂದಿನ ಪೀಳಿಗೆಗೆ ಇಲ್ಲಿ ಪ್ರವಾಸಿಗರಿಗೆ ತಿಳಿದಂತಾಗುತ್ತದೆ ತಿಳಿಸಿದಂತಾಗುತ್ತದೆ ನನ್ನ ನನ್ನ ಅಭಿಪ್ರಾಯ ಅಂತ ನಿವೃತ್ತ ಉಪನ್ಯಾಸಕ ಬಸವರಾಜ ಮಸೂತಿ ನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸಂಡೂರು ಗಾಂಧೀಜಿ ಅವರನ್ನು ಆಕರ್ಷಿಸಿತ್ತು ಎನ್ನುತ್ತಾರೆ ಗಾಂಧೀಜಿ ಅವರು ಸಂಡೂರಿಗೆ ಭೇಟಿ ನೀಡಿದರು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ನೋಡಿ ಅವರು ಸಿ ಸಂಡೂರಿನ ಸೆಪ್ಟೆಂಬರ್ ಅನ್ನುವಂಥ ಹೇಳಿಕೆಯನ್ನು ನೀಡಿದರು ಅಲ್ಲದೆ ಈ ಸೊಂಡೂರು ಒಂದು ಓಯಾಸಿಸ್ ಆಗಿದೆ ಅನ್ನುವಂಥ ನುಡಿಗಳನ್ನು ಆಡಿದರು ನಿಜವಾಗಿ ಸೊಂಡೂರಿನ ಪ್ರಕೃತಿ ಬಹಳ ಸುಂದರವಾಗಿದೆ ಪಶ್ಚಿಮ ಘಟ್ಟಗಳ ಪ್ರಕೃತಿ ಸೌಂದರ್ಯದ ಒಂದು ತುಂಡನ್ನು ಈ ಒಂದು ಸೊಂಡೂರಿನಲ್ಲಿ ಭಗವಂತ ತಂದಿಟ್ಟಾನೋ ಏನೋ ಅನ್ನುವಷ್ಟರ ಮಟ್ಟಿಗೆ ಪ್ರಕೃತಿ ಸೌಂದರ್ಯ ಈ ಸೊಂಡೂರಿನಲ್ಲಿ ಇದೆ ಕಳೆದ ಹದಿನೇಳರವರೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮುಂಗಾರು ಮಾರುಕಟ್ಟೆ ಅವಧಿಯಲ್ಲಿ ಐವತ್ತಾರು ಪಾಯಿಂಟ್ ಆರು ಎರಡು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಭತ್ತವನ್ನು ಖರೀದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ಚಂಡೀಗಢ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗಿದೆ ಎಂದು ಕೇಂದ್ರ ತಿಳಿಸಿದೆ ಸಮತ್ವದ ಸಂದೇಶ ಸಾರುವ ಈದ್ ಮಿಲಾದ್ ಹಬ್ಬವನ್ನು ದೇಶಾದ್ಯಂತ ಇಂದು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಈದ್ ಎಂದರೆ ಉತ್ಸವ ಮಿಲಾದ್ ಎಂದರೆ ಜನ್ಮ ತಾಳಿದ ಆದ್ದರಿಂದ ಇಸ್ಲಾಂ ಧರ್ಮದ ಮಹತ್ವದ ಉತ್ಸವ ಎಂದೇ ಈದ್ ಮಿಲಾದ್ ಅನ್ನು ಆಚರಿಸಲಾಗುತ್ತಿದೆ ಜೊತೆಗೆ ಈ ಪವಿತ್ರ ದಿನವನ್ನು ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವೆಂದು ಕೂಡ ಆಚರಿಸಲಾಗುತ್ತಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಈದ್ ಮಿಲಾದ್ ಹಬ್ಬದಂದು ನಾವೆಲ್ಲರೂ ಜೊತೆಗೂಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಸಂದೇಶ ಹಾಗೂ ಜೀವನ ಶೈಲಿಯಿಂದ ಪ್ರೇರೇಪಿತರಾಗೋಣ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪವಿತ್ರ ಪ್ರವಾದಿ ಮೊಹಮ್ಮದ್ ಅವರು ಮಾನವೀಯತೆಗೆ ಸಹಾನುಭೂತಿ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸಹೋದರತ್ವ ನ್ಯಾಯದ ಮಾರ್ಗವನ್ನು ತೋರಿಸಿದವರು ಅವರ ಶಾಶ್ವತ ಸಂದೇಶ ನ್ಯಾಯಯುತ ಮಾನವೀಯ ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಿಸುವಲ್ಲಿ ನಮಗೆ ಮಾರ್ಗದರ್ಶನ ನೀಡಲಿ ಎಂದು ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎಲ್ಲರಿಗೂ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯಗಳು ಎಲ್ಲೆಡೆ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ದಯೆ ಮತ್ತು ಸಹೋದರತ್ವದ ಗುಣಗಳು ಸದಾ ಮೇಲುಗೈ ಸಾಧಿಸಲಿ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯಗಳು ಮಿಲಾದ್ ಉನ್ನಬಿ ಪವಿತ್ರ ಸಂದರ್ಭದಲ್ಲಿ ನಾಡಿನೆಲ್ಲೆಡೆ ಭ್ರಾತೃತ್ವ ಶಾಂತಿ ಸಾಮರಸ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತೆ ದೇವರು ಅನುಗ್ರಹಿಸಲಿ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಅಭ್ಯಾಸ ಪಂದ್ಯದಲ್ಲಿ ಭಾರತ ತಂಡ ಏಳು ವಿಕೆಟ್ಗಳಿಂದ ಜಯಗಳಿಸಿದೆ ಇದರೊಂದಿಗೆ ಇದೇ ಇಪ್ಪತ್ನಾಲ್ಕರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಎದುರಿನ ಪಂದ್ಯಕ್ಕೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿದೆ ಇಂಗ್ಲೆಂಡ್ ನೀಡಿದ ನೂರ ಎಂಬತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಒಂದು ಓವರ್ ಬಾಕಿ ಇರುವಂತೆಯೇ ಮೂರು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತೆರಡು ರನ್ ಗಳಿಸಿತು ಭಾರತದ ಪರ ಇಶಾನ್ ಕಿಶನ್ ಮತ್ತು ಕೆಎಲ್ ರಾಹುಲ್ ತಲಾ ಅರ್ಧಶತಕ ಗಳಿಸಿದರು ಇದಕ್ಕೂ ಮುನ್ನ ಇಂಗ್ಲೆಂಡ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆಂಟು ರನ್ ಕಲೆ ಹಾಕಿತು ಭಾರತ ತನ್ನ ಎರಡನೇ ಅಭ್ಯಾಸ ಪಂದ್ಯದಲ್ಲಿ ನಾಳೆ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ ಈ ಮಧ್ಯೆ ವಿಶ್ವಕಪ್ನ ಮೊದಲ ಹಂತದ ಎ ಗುಂಪಿನಲ್ಲಿ ಶ್ರೀಲಂಕಾ ತಂಡ ಏಳು ವಿಕೆಟ್ಗಳಿಂದ ನಮೀಬಿಯಾ ತಂಡವನ್ನು ಸೋಲಿಸಿದರೆ ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಐರ್ಲೆಂಡ್ ತಂಡ ಏಳು ವಿಕೆಟ್ಗಳಿಂದ ನೆದರ್ಲೆಂಡ್ ತಂಡವನ್ನು ಮಣಿಸಿದೆ ಐರ್ಲೆಂಡ್ ತಂಡದ ಕರ್ಟಿಸ್ ಕ್ಯಾಂಫರ್ ಸತತ ನಾಲ್ಕು ಎಸೆತಗಳಲ್ಲಿ ನಾಲ್ಕು ವಿಕೆಟ್ ಪಡೆಯುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಇಪ್ಪತ್ನಾಲ್ಕರಂದು ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶ ವಿದೇಶಗಳ ಜನರೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ ಇದು ತಿಂಗಳ ಮಾಸಿಕ ಕಾರ್ಯಕ್ರಮದ ಎಂಬತ್ತೆರಡನೇ ಆವೃತ್ತಿಯಾಗಿದೆ ಜನರು ತಮ್ಮ ಅಭಿಪ್ರಾಯಗಳನ್ನು ನಮೋ ಆ್ಯಪ್ ಅಥವಾ ಮೈಗೌ ಓಪನ್ ಫೋರಂ ಮೂಲಕ ಹಂಚಿಕೊಳ್ಳಬಹುದು ಅಲ್ಲದೆ ಉಚಿತ ದೂರವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಏಳು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಇದೇ ಇಪ್ಪತ್ತೆರಡರವರೆಗೆ ತಮ್ಮ ಸಂದೇಶಗಳನ್ನು ಪ್ರಧಾನಿಯವರಿಗೆ ತಿಳಿಸಬಹುದು ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚಂಕ ಸೆನ್ಸೆಕ್ಸ್ ಮುನ್ನೂರ ತೊಂಬತ್ತೊಂದು ಅಂಕಗಳ ಏರಿಕೆ ಕಂಡು ಸಾರ್ವಜನಿಕ ಆರಂಭಿಸಿದೆ ರಾಷ್ಟೀಯ ಸಂವೇದಿ ಸೂಚಂಕ ನಿಫ್ಟಿ ನೂರ ಇಪ್ಪತ್ತೇಳು ಅಂಕಗಳ ಏರಿಕೆಯೊಂದಿಗೆ ಹದಿನೆಂಟು ಸಾವಿರದ ಆರುನೂರ ನಾಲ್ಕರಲ್ಲಿ ವಹಿವಾಟು ನಡೆಸಿದೆ ಕೋವಿಡ್ ಲಸಿಕೆ ನೀಡಿಕೆಯಲ್ಲಿ ದೇಶ ಮಹತ್ವದ ಹೆಜ್ಜೆ ನೂರು ಕೋಟಿ ಲಸಿಕೆ ನೀಡಿಕೆಯತ್ತ ಭಾರತ ದಾಪುಗಾಲು ಸಿಂದಗಿ ಹಾನಗಲ್ ವಿಧಾನಸಭಾ ಉಪಚುನಾವಣೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖರಿಂದ ಬಿರುಸಿನ ಪ್ರಚಾರ ಉತ್ತರ ಪ್ರದೇಶಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಖುಷಿನಗರ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲೋಕಾರ್ಪಣೆ ಸಿಬಿಎಸ್ಇ ತರಗತಿಗಳಿಗೆ ಪರೀಕ್ಷಾ ದಿನಾಂಕ ಪ್ರಕಟ ನವೆಂಬರ್ ಮೂವತ್ತರಿಂದ ಹತ್ತು ಡಿಸೆಂಬರ್ ಒಂದರಿಂದ ಹನ್ನೆರಡನೇ ತರಗತಿಗಳಿಗೆ ಪರೀಕ್ಷೆ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಚಂದನಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ ನೈನ್ಟೀನ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಮೂವತ್ತಕ್ಕೆ ನಮಸ್ಕಾರ